ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸ್ವಂತ ದುಡಿಮೆ ಹಣದಲ್ಲಿ ಜನರ ಸೇವೆಗಾಗಿ ಖರ್ಚು ಮಾಡುವ ಮೂಲಕ ಸಮಾಜ ಸೇವೆ ಮಾಡುತ್ತಿರುವ ಧೀಮಂತ ನಾಯಕ ಶಿಡ್ಲಘಟ್ಟದ ಮಹಾದಾನಿ ರಾಜೀವ್ ಗೌಡರ ಕಾರ್ಯವೈಖರಿಗೆ ಎಲ್ಲೆಲ್ಲೋ ಶ್ಲಾಘನೀಯ ಘೋಷಣೆಗಳು ಮೊಳಗುತ್ತಿವೆ. ಹೌದು, ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಪಕ್ಕಾ ಪ್ಲೂರ್ಲಿ ಬಿಸಿನೆಸ್ ಮ್ಯಾನ್ ಆಗಿ ದೊಡ್ಡ ಮಟ್ಟದಲ್ಲಿ ಹೆಸರು ಗಳಿಸಿ ಜೀವನದಲ್ಲಿ ಯಶಸ್ವಿಯಾಗಿದ್ದಾರೆ. ಬೆಂಗಳೂರಿನ ಎಬಿಡಿ ಗ್ರೂಪ್ಸ್ ಸಂಸ್ಥೆಯನ್ನು ಸ್ಥಾಪಿಸಿ ತಮ್ಮ ಸಂಸ್ಥೆಗೆ ಬರುವ ಲಾಭದಲ್ಲಿ ಶೇಕಡಾ 50% ರಷ್ಟು ಹಣ ಸಮಾಜಕ್ಕಾಗಿ ಮೀಸಲಿಟ್ಟಿದ್ದಾರೆ. ಒಂದು ಸರ್ಕಾರ ಮಾಡುವ ರೀತಿಯಲ್ಲಿ ಕಾರ್ಯಕ್ರಮಗಳು ರೂಪಿಸಿ ಒಬ್ಬ ವ್ಯಕ್ತಿ ಮಾಡುತ್ತಿರುವುದು ಜನ ಮನ್ನಣೆಯಾಗಿದೆ. ಸಮಾಜ ಸೇವೆ ಮಾಡುತ್ತಿರುವ ಧೀಮಂತ ನಾಯಕ ರಾಜೀಗೌಡ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕ ಜನಪರ ಕಾರ್ಯಕ್ರಮ. ಶಿಡ್ಲಘಟ್ಟ ಗಡಿ ಗ್ರಾಮಗಳಲ್ಲಿ ಬಡವರು ತುರ್ತು ಸಂದರ್ಭದಲ್ಲಿ ಆಸ್ಪತ್ರೆಗೆ ಸಮಯಕ್ಕೆ ಸರಿಯಾಗಿ ಹೋಗಲು ವಾಹನ ವ್ಯವಸ್ಥೆ ಇಲ್ಲದೆ, ಚಿಕಿತ್ಸೆ ಪಡೆಯಲು ಹಾಗೂ ಮಹಿಳೆಯರು ಹೆರಿಗೆಗೆ ಹೋಗಲು ಸಾಧ್ಯವಾಗದೆ ತುಂಬಾ ಕಷ್ಟ ಅನುಭವಿಸುತ್ತಿರುವುದನ್ನ ಗಮನಿಸಿ ಕ್ಷೇತ್ರದಲ್ಲಿ 10 ಆಂಬ್ಯುಲೆನ್ಸ್ ಲೋಕಾರ್ಪಣೆ ಮಾಡಿ 24/7 ಸೇವೆ ಪ್ರಾರಂಭಿಸಿದ್ದಾರೆ. ಅಗತ್ಯವಿರುವ ಗ್ರಾಮಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಾಣ ಮಾಡಿಕೊಡಲಾಗುವುದು ಎಂದು ತಿಳಿಸಿದ್ದಾರೆ. ತಾಲೂಕಿನಲ್ಲಿ ದೇವಾಲಯಗಳ ನಿರ್ಮಾಣ ಜೀರ್ಣೋದ್ಧಾರಕ್ಕಾಗಿ ಲಕ್ಷ ಧನ ಸಹಾಯ ಮಾಡಿದ್ದಾರೆ. ಶಾಲಾ ಕಾಲೇಜು ಶುಲ್ಕ ಪಾವತಿಸಲು ಕಷ್ಟವಾಗಿರುವ 1,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪುಸ್ತಕ ಕೊಡಿಸಿ ಶುಲ್ಕವನ್ನ ಕಟ್ಟಿದ್ದಾರೆ. ಈ ಬಾರಿಯೂ 10,000 ಮಕ್ಕಳಿಗೆ ಶಾಲಾ ಶುಲ್ಕ, ಬಟ್ಟೆ, ಪುಸ್ತಕ ಕೊಡಿಸುವ ಗುರಿ ಹೊಂದಿದ್ದೇನೆ ಎಂದು ಸ್ವತಃ ರಾಜೀವ್ ಗೌಡ ತಿಳಿಸಿದ್ದಾರೆ. 10 ಆಂಬ್ಯುಲೆನ್ಸ್ ಲೋಕಾರ್ಪಣೆ ಮಾಡಿ ವಾರ ಪೂರ್ತಿ ಸೇವೆಗೆ ಸಿದ್ಧ. ರಾಜೀಗೌಡರ ಕಾರ್ಯವೈಖರಿಗೆ ಎಲ್ಲೆಲ್ಲೂ ಶ್ಲಾಘನೀಯ. ಬರ್ತೀವಿ ಮುಂದಿನ ಚುನಾವಣೆಗೆ. ಏನ್ ಈ ಭಾಗದಲ್ಲಿ ನಮ್ ಕಡೆಯಿಂದ ಏನ್ ಇವಾಗ ಹೇಳ್ತಿದ್ರು ನಮ್ ಯುವಕರೆಲ್ಲ, ಇಲ್ಲ ನಿಂತು ಇಲ್ಲೆಲ್ಲ ನೀವು ನಿಲ್ಬೇಕು ಮಾಡ್ಬೇಕು ಅಂತ. ಖಂಡಿತ ನೀವುಗಳೆಲ್ಲರೂ ಸಹಕರಿಸಿದ್ರೆ ಖಂಡಿತ ಅದು ಕೂಡ ಆಗತ್ತೆ. ಏನೇ ಆಗ್ಲಿ ನಮ್ ಉಸಿರ ತನಕ ಶಿಡ್ಲಘಟ್ಟ ಕ್ಷೇತ್ರ ನಾವ್ ಎಲ್ಲೂ ಬಿಟ್ಟಂತೂ ಆಚೆ ಹೋಗಲ್ಲ. ನಮ್ ಕಾಲಕ್ಕೆ ಏನ್ ಮಾಡ್ಬೋದು, ನಮ್ ಕೈ ಶಕ್ತಿ ಮೀರಿ ಏನ್ ಮಾಡ್ಬೋದು ಅಷ್ಟು ಕೆಲ್ಸಗಳನ್ನ ಮಾಡಿ ತೋರಿಸ್ತೀವಿ. ಈಗ ಉದಾಹರಣೆ ಹೇಳ್ತಿದ್ದೀನಿ, ತಿಳಿದಿದ್ ಯಾವಾಗ ಅಂದ್ರೆ, ನಾವು ಒಂದು ಸರಿ ಈ ಕರೋನಾ ಕಷ್ಟ ಕಾಲದಲ್ಲಿ ಲಾಕ್ಡೌನ್ ಇರುವಂತಹ ಸಂದರ್ಭದಲ್ಲಿ ಒಂದಷ್ಟು ಕಿಟ್ಟಿಗಳು ಕೊಟ್ಟು ಒಂದು ಕಷ್ಟದಲ್ಲಿರುವಂತಹ ಕುಟುಂಬಗಳಿಗೆ ಸಹಾಯ ಮಾಡೋಣ ಅಂತ ಬಂದ್ವಿ ಇಲ್ಲಿ. ಆ ಒಂದು ಕಿಟ್ಟಿಗಳು ಕೊಡುವಂತ ಸಂದರ್ಭದಲ್ಲಿ ಇಲ್ಲಿರುವಂತಹ ನಿಜವಾದ ಕಷ್ಟಗಳು ಏನು, ಈ ವಿಧಾನಸಭಾ ಕ್ಷೇತ್ರ ಏನ್ ಪರಿಸ್ಥಿತಿಯಲ್ಲಿದೆ ಅಂತ ಅಲ್ಲಿರುವಂತಹ ಜನಗಳು ಹೇಳ್ತಿದ್ರು. ಈಗಲೂ ಕೂಡ ಇಲ್ಲೊಬ್ರು ಹಿರಿಯರು ಹೇಳ್ತಿದ್ರು ಅಂತ ಬಾಡೆ ಪೈಂದ ಈಗ ಏಮನ ಚೇಯಲ್ಲಪ್ಪ, ಏಮ ಚೇರ್ಸ್ಕೊಂಡಾವ್ ಮಂಚಿದ್ ಕಾಣಿ, ಮೇಮಂತ ಉಂಟಾಮು, ಮೇಮಂತ ಜೊತ್ಲ ಉಂಟಾಮ್ ಚೇಯಪ್ಪ ಮಂಚಿದ್ ಕಾಣಿ ಅಂತ ಇಲ್ಲೊಬ್ರು ದೊಡ್ಡವರು ಇವರು ಹೇಳ್ತಿದ್ರು ಪಾಪ. ಅಲ್ಲಿ ಬೆಂಗಳೂರಿನಿಂದ ಕೇವಲ 50 ಕಿಲೋಮೀಟರ್ ದೂರದಲ್ಲಿರುವ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರವು ಬಹಳ ಹಿಂದುಳಿದಿದ್ದು ಗಡಿ ಗ್ರಾಮದ ಗ್ರಾಮಗಳಲ್ಲಿ ರಸ್ತೆಗಳು ಇಲ್ಲದೆ ಜನರು ಓಡಾಡಲು ತುಂಬಾ ಸಮಸ್ಯೆಯಾಗಿದೆ. ಶುದ್ಧ ಕುಡಿಯುವ ನೀರಿಗಾಗಿ ಮಹಿಳೆಯರು ತುಂಬಾ ದೂರದಿಂದ ನೀರು ತೆಗೆದುಕೊಂಡು ಬರುವ ಪರಿಸ್ಥಿತಿ ಇದೆ. ಇನ್ನು ಉದ್ಯೋಗ ಸಮಸ್ಯೆ ಇದೆ. ಯಾವುದೇ ಸಮಸ್ಯೆಯಾಗಲಿ ಜನರಿಗೆ ಉಪಯುಕ್ತವಾಗುವಂತಹ ಜನಪರ ಕಾರ್ಯಕ್ರಮಗಳು ಮಾಡುತ್ತೇನೆ ಎಂದು ಎಬಿಡಿ ಗ್ರೂಪ್ಸ್ ಅಧ್ಯಕ್ಷ ದೂರದೃಷ್ಟಿ ಹೊಂದಿರುವ ನಾಯಕ ಶಿಡ್ಲಘಟ್ಟದ ಜನಸೇವಕ ರಾಜೀವ್ ಗೌಡ ವಾಗ್ದಾನ ನೀಡಿದ್ದಾರೆ. ಹಾಗೆ ನಿಜವಾಗ್ಲೂ ಇಲ್ಲಿ ಈ ಭಾಗದಲ್ಲಿ ಕೆಲವು ಹಳ್ಳಿಗಳಿಗೆ ಹೋಗ್ಬೇಕು ಅಂತಂದ್ರೆ ಸರಿಯಾಗಿ ದಾರಿ ವ್ಯವಸ್ಥೆನೂ ಇಲ್ಲ, ಕುಡಿಯಕ್ ನೀರಿನ ವ್ಯವಸ್ಥೆನೂ ಇಲ್ಲ, ತುಂಬಾ ಕಷ್ಟದಲ್ಲಿದೆ. ಈ ವಿಧಾನಸಭಾ ಕ್ಷೇತ್ರ ಏನಾಗಿದೆ ಅಂದ್ರೆ ಬಹಳ ಹಿಂದುಳಿದಿದೆ. ಬೆಂಗಳೂರಿಂದ ಇದೆ, ತುಂಬಾನೇ ದೂರ ಇಲ್ಲ. ಇಲ್ಲಿ ಬರ್ಬೇಕು, ಇಲ್ಲಿ ಈ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಒಂಥರ ಹೆಂಗೆ ಅಂದ್ರೆ ಹೇಳಿದ್ರು ಲೆಕ್ಕಕ್ಕಿಲ್ದಂಗ ಆಗ್ಬಿಟ್ಟಿದೆ ವಿಧಾನಸಭಾ ಕ್ಷೇತ್ರ. ಖಂಡಿತ ಈ ವಿಧಾನಸಭಾ ಕ್ಷೇತ್ರ ಏನಿದೆ, ಈ ಶಿಡ್ಲಘಟ್ಟ ತಾಲೂಕಿನಾದ್ಯಂತ ಜನ ಏನು ಕಷ್ಟಗಳು ಅನುಭವಿಸಿದ್ದಾರೆ ಅದನ್ನೆಲ್ಲ ಆದಷ್ಟು ನಮ್ಮ ಕೈಲಿ ಶಕ್ತಿ ಮೀರಿ ಈ ಒಂದು ವಿಧಾನಸಭಾ ಕ್ಷೇತ್ರನ ಮಾದರಿ ವಿಧಾನಸಭಾ ಕ್ಷೇತ್ರ ಮಾಡಿ ತೋರಿಸ್ತೀವಿ. ಅದಕ್ಕೆಲ್ಲ ನಿಮ್ಗಳ ಆಶೀರ್ವಾದ ಬೇಕು.
ಇವುಗಳೆಲ್ಲ ಆಶೀರ್ವಾದ ಕೂಡ ಮಾಡ್ತೀರಾ ಅಂತ ಕೂಡ ನಂಬಿದೀವಿ. ಏನಾಗುತ್ತೆ ಯಾರೇ ಆಗಲಿ ನಮ್ಗೆ ನಿಮ್ಗೆ ಏನಿದೆ ಒಂದು ಕಷ್ಟನೋ ಇಲ್ಲಿರೋಂತ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಯಾರೋ ಬಂದು ಏನ್ ಹೇಳಿದ್ರು ನಮ್ ಕಿವಿಗೆ ಏನೇ ಹೇಳಿದ್ರು ಅಪ್ಪ ರಾಜೀವ್ ಕೂಡ ಈ ಪಂಚಾಯತ್ ಸುನ್ನಾಡು ಅದು ಇದು ಇಲ್ಲೇದು ಇದೇಂಡ ಅಚೇಂಡ ಅಂತಂದ್ರೆ ಯಾರು ಮಾಡಲ್ಲ. ಅವ್ರ ಮನ್ಸಿಗೆ ಬರ್ಬೇಕು ಲೇದಪ್ಪ ಅಪ್ಪಡು ಚೇಸಿನಾಡು ಚೇಸ್ ಚೂಪಿಚ್ಚಿನಾಡು ಅಂತ. ಜನರ ಕಷ್ಟ ಸುಖದಲ್ಲಿ ಭಾಗಿಯಾಗಿ ನೋವಿಗೆ ಸ್ಪಂದಿಸಿದ ಕರುಣಾಮಯಿ, ಜನರ ಅಭಿವೃದ್ಧಿಯೇ ತನ್ನ ಗುರಿಯಾಗಿಸಿಕೊಂಡ ಜನನಾಯಕ ನಮ್ಮ ರಾಜೀವ್ ಗೌಡ. ಜನಪ್ರತಿನಿಧಿಗಳು ಚುನಾವಣೆಗಳು ಬಂದಾಗ 5 ವರ್ಷಕ್ಕೊಮ್ಮೆ ಜನರ ಮನೆ ಬಾಗಿಲಿಗೆ ಬರುತ್ತಾರೆ. ಜನರಿಂದ ಮತಗಳು ಪಡೆದುಕೊಂಡು ಗೆದ್ದ ನಂತರ ಅವರ ಅವಧಿ ಮುಗಿದು ಮತ್ತೆ ಚುನಾವಣೆ ಬರುವವರೆಗೂ ಜನರ ಸಮಸ್ಯೆಗಳು ಆಲಿಸದೆ ಕಷ್ಟಗಳಿಗೆ ಸ್ಪಂದಿಸದೆ ಚುನಾವಣೆ ಬಂದಾಗ ಬರುವ ನಾಯಕರಿಗಿಂತ ಅಧಿಕಾರ ಇಲ್ಲದೆ ಇರುವಾಗಲೇ ಜನರಿಗೆ ಇಷ್ಟೆಲ್ಲ ಮಾಡುತ್ತಿರುವ ರಾಜೀವ್ ಗೌಡ ಅವರನ್ನ ಜನಪ್ರತಿನಿಧಿಯನ್ನಾಗಿ ಆಯ್ಕೆ ಮಾಡಿ ಅಧಿಕಾರ ಕೊಟ್ಟರೆ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡುತ್ತಾರೆ ಎಂದು ಜನರು ಈಗಾಗಲೇ ಮಾತನಾಡಿಕೊಳ್ಳುತ್ತಿದ್ದಾರೆ. ಇನ್ನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆಲ್ಲುವುದು ಸೋಲುವುದು ಸಹಜ. ಅಂತೂ ಕ್ಷೇತ್ರದಲ್ಲಿ ಆತ್ಮಸ್ಥೈರ್ಯದಿಂದ ಹೊಸ ಸಂಚಲನ ಸೃಷ್ಟಿ ಮಾಡಿರುವ ರಾಜೀವ್ ಗೌಡ ಅವರು ಸಮಾಜ ಸೇವೆ ಹೀಗೆ ಮುಂದುವರೆಯಲಿ ಎಂಬುದು ಎಲ್ಲರ ಆಶಯವಾಗಿದೆ. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.